ಮುಖಂ ಕರೋತಿ ವಾಕ್ಚಾರಂ ಪಂಗುಂ ಲಂಗಾಯತೇ ಗಿರಿಂ ಯತ್ಕೃಪಾಹಂ ತಮಹಂ ವಂದೇ ಶ್ರೀಗುರು ದಿನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯಮೀಶ್ವರಂ. ಹರೇ ಕೃಷ್ಣ. ಶ್ರೀ ಲಕ್ಷ್ಮೀ ನರಸಿಂಹದೇವ ಭಗವಾನ್ ಕಿ. ಇಂದು ಭಗವಂತ ಕೃಷ್ಣ ಪರಮಾತ್ಮ ನರಸಿಂಹನಾಗಿ ಪ್ರಕಟವಾದಂತಹ ದಿವಸ. ಕೃಷ್ಣ ಪರಮಾತ್ಮ ಒಬ್ಬನೇ, ಭಗವಂತ ಒಬ್ಬನೇ. ಏಕೋ ದೈವಂ, ಏಕೋ ದೈವಂ ದೇವಕಿಪುತ್ರ ಏವ, ಏಕೋ ಶಾಸ್ತ್ರಂ ದೇವಕಿಪುತ್ರ ಗೀತಂ, ಏಕೋ ಮಂತ್ರ ತಸ್ಯ ನಾಮಾನಿಯಾನಿ ಕರ್ಮಪಿ ಏಕಂ ತಸ್ಯ ದೇವಸ್ಯ ಸೇವ. ಒಬ್ಬನೇ ಒಬ್ಬ ಭಗವಂತ, ದೇವಕಿಪುತ್ರ. ಯಾರು ದೇವಕಿಪುತ್ರ? ಕೃಷ್ಣ. ದೇವಕಿಪುತ್ರ ಕೃಷ್ಣ, ಒಬ್ಬನೇ ಭಗವಂತ. ಒಂದೇ ಒಂದು ಗ್ರಂಥ, ದಿವ್ಯವಾದ ಗ್ರಂಥ, ಅದು ದೇವಕಿಪುತ್ರ ಗೀತ. ಯಾವುದು? ಭಗವದ್ಗೀತ. ಭಗವದ್ಗೀತ ಕೃಷ್ಣ ಪರಮಾತ್ಮ ಹೇಳಿದಂಥ ಉಪದೇಶ, ಅದೇ ಎಲ್ಲರ ಧರ್ಮ ಗ್ರಂಥ. ಹಾಗೂ ಒಂದೇ ಒಂದು ಮಂತ್ರ. ಯಾವ ಮಂತ್ರ? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ. ಕರ್ಮಪಿ ಏಕಂ, ಒಂದೇ ಒಂದು ಕಾಯಕ, ಅದು ಕೃಷ್ಣನ ಚರಣಕಮಲಗಳ ಸೇವೆ. ಭಗವಂತ ಭಕ್ತರ ರಕ್ಷಣೆಗೋಸ್ಕರ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯೋಗೇ ಯೋಗೇ. ನಾವೆಲ್ಲ ಭಗವಂತನ ಮಕ್ಕಳು, ಆದರೆ ಏನು ಮಾಡ್ತಾ ಇದ್ದೀವಿ? ಭಗವಂತನ ನಮ್ಮ ತಂದೆನ ತ್ಯಾಗ ಮಾಡಿಬಿಟ್ಟು ಬದುಕಬೇಕು ಅಂತ ಆಸೆ ಪಟ್ಟಿದ್ವಿ. ಹೇಗೆ ಮಕ್ಕಳು ದೊಡ್ಡವರಾದಾಗ ತಂದೆ ತಾಯಿ ಆಸ್ತಿ ಕಿತ್ಕೊಂಡ್ಬಿಟ್ಟು ಸಾಕು, ನಿಮ್ಮ ಜೊತೆ ಇದ್ದಿದ್ದು ಸಾಕು, ನಾನು ಸ್ವತಂತ್ರವಾಗಿ ಬಾಳಬೇಕು ಅಂತ ಇಚ್ಛೆ ಪಟ್ಟು ಮನೆಯಿಂದ ಆಚೆ ಹೋಗ್ತಾರೋ, ಹಾಗೆ ನಾವೆಲ್ಲರೂ ಕೂಡ ಭಗವಂತನ ಲೋಕ ಗೋಲೋಕ ವೃಂದಾವನವನ್ನು ಬಿಟ್ಟು ಈ ಭೌತಿಕ ಜಗತ್ತಿನಲ್ಲಿ ಮೃತ್ಯು ಲೋಕದಲ್ಲಿ ಸ್ವತಂತ್ರವಾಗಿ ಬಾಳಬೇಕು, ನಾವೇ ಒಡೆಯರಾಗಬೇಕು, ನನ್ನ ಮನೆ ನನ್ನ ಆಸ್ತಿ ನನ್ನ ಪರಿವಾರ ನನ್ನ ಭಾಷೆ ನನ್ನ ದೇಶ ನನ್ನ ರಾಜ್ಯ ನನ್ನ ನದಿ ನನ್ನ ಬೆಟ್ಟ ನನ್ನ ಸೈಟ್. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ನಂದು ನಂದು ಅಂತ ಹೇಳಿ ಭಗವಂತನ ಆಸ್ತಿಯನ್ನು ಕಬಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅಲ್ವಾ? ನಮ್ಮದು ಅನ್ನಲಿಕ್ಕೆ ನಾವು ಯಾವುದು ಸೃಷ್ಟಿ ಮಾಡಿಲ್ಲ ಅಲ್ಲ, ಭಗವಂತ ಕೊಟ್ಟಿದ್ದಾನೆ, ಅದಕ್ಕೆಲ್ಲ ಬೇಲಿ ಹಾಕೊಂಡ್ಬಿಟ್ಟು ನಮ್ಮದು ಅಂತ ಕಬಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ವಿ ಅಷ್ಟು. ಯಾಕಂದರೆ ಯಾಕೆ ಕಬಳಿಸ್ಕೊಳ್ತಾ ಇರೋದು ಅಂತ ಹೇಳಿದ್ರೆ, ಯಾಕಂದರೆ ನಾವು ಇವಾಗ ಇಲ್ಲಿ ದೇಶದಲ್ಲಿ ಒಂದು ಸೈಟ್ ತೊಗೋಬೇಕು ಅಂತ ಹೇಳಿದ್ರೆ ಅದಕ್ಕೆ ದುಡ್ಡು ಕಟ್ತೀವಿ, ಸರ್ಕಾರಕ್ಕೋ ಅಥವಾ ಯಾರು ಲೇಔಟ್ ಮಾಡಿದಾರೋ ದುಡ್ಡು ಕೊಡ್ತೀವಿ. ಅರೆ, ಲೇಔಟ್ ಮಾಡೋವನು ಭಗವಂತನಿಗೋಸ್ಕರ ಏನಾರು ಕೊಡ್ತಾನ? ಇಲ್ಲ ಅಲ್ವಾ? ಅಂದರೆ ಇದೇ ಜಾಗನ ಕಬಳಿಸ್ಕೊಂಡ್ಬಿಟ್ಟು ಮತ್ತು ನಾವು ಅದನ್ನು ದುಡ್ಡು ಕೊಟ್ಟು ವ್ಯಾಪಾರ ಮಾಡ್ತೀವಿ. ಹಾಂ, ಯಾರು ಮಾಡೋರು ಹಿಂಗೆ ಕೆಲಸ? ಇಂಥ ಕೆಲಸ ಯಾರು ಮಾಡ್ತಾರೆ? ಯಾರು ಮಾಡ್ತಾರೆ? ಯಾರೋ ಹೇಳಿದ್ರು, ಕಳ್ಳರು ಮಾಡ್ತಾರೆ. ಸೊ ನಾವೆಲ್ಲ ಕಳ್ಳರು, ಡೀಸೆಂಟ್ ಕಳ್ಳರು. ಎಲ್ಲ ಎಲ್ಲ ಸೂಟು ಬುಟ್ಟು ಹಾಕ್ಕೊಂಡು ಕಳ್ಳತನ ಮಾಡುವಂತಹ ಅತ್ಯಂತ ಏನಂತಾರೆ ಕ್ರಿಕೆಟ್ ನೀಚ ಕಳ್ಳರು. ಆದರೂ ಭಗವಂತ ಈ ಕಳ್ಳತನವನ್ನು ಸಹಿಸಿಕೊಂಡು ಯಾವುದಾದ್ರು ರೀತಿಯಲ್ಲಿ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ ನಾವು ತಿಳಿಬೇಕು. ನಾವು ಅಂದ್ಕೊಂಡು, ಯಾಕೆಂದರೆ ನಾವು ಅಂದ್ಕೊಂಡಿರ್ತೀವಿ ಎಲ್ಲ ಒಳ್ಳೆಯವರು ಅಂತ ಅಂದ್ಕೊಂಡಿರ್ತೀವಿ, ಅಂದರೆ ನಾವು ಒಳ್ಳೆಯವರಲ್ಲ. ಎಲ್ಲಿ ತನಕ ನಾವು ಭಗವಂತ ಕೊಟ್ಟಿರುವಂತಹ ಒಂದು ಆಸ್ತಿಯನ್ನು ಒಂದು ಅವಕಾಶಗಳನ್ನು ಎಲ್ಲಿ ತನಕ ನಾವು ಅದನ್ನು ಗುರುತು ಹಿಡಿಯೋದಿಲ್ಲ, ಇದೆಲ್ಲ ಭಗವಂತ ಅನ್ನೋದು ಅಂತ ಗುರುತು ಹಿಡಿಯದೆ ಎಲ್ಲಿಂದನೋ ಬಂತು ಅಂತ ಹೇಳಿ ಅದನ್ನು ಆನಂದಿಸ್ಲಿಕ್ಕೆ ಪ್ರಯತ್ನಪಟ್ಟನೆ, ಇದು ಕಳ್ಳತನ. ಹೇಗೆ ಬೆಕ್ಕಿರುತ್ತಲ್ಲ, ಬೆಕ್ಕು ಬೆಕ್ಕುಗೆ ಯಾರು ಕೇಳಿದ್ರೆ ಯಾರಪ್ಪ ನಿಂಗೆ ಹಾಲು ಹಾಕೋದ್ರು ಅಂತ ಹೇಳಿದ್ರೆ, ಯಾರು ಹಾಕಿದ್ರೂ ಗೊತ್ತಿಲ್ಲ, ನಂದು ಕಣ್ಣು ಮುಚ್ಕೊಂಬಿಟ್ಟಿದೆ, ಕಣ್ಣು ಮುಚ್ಕೊಂಡು ಹಾಲು ಕುಡಿತಾ ಇದೆ ಅಂತ ಹೇಳ್ತೆ. ಸೊ ಹಾಗೆ ನಾವು ಭಗವಂತ ಕೊಟ್ಟಿರುವಂತಹ ಈ ಎಲ್ಲ ವೈಭವವನ್ನು ನಾವು ಮರಿಬಾರದು, ಕೃತಜ್ಞರಾಗಿರಬೇಕು. ನಮ್ಮ ಪ್ರತಿಯೊಂದು ಜೀವನದ ಪ್ರತಿಯೊಂದು ಹಂತ ಹಂತದಲ್ಲಿ ಆ ಭಗವಂತನ ನೆನೆಸ್ಕೋಬೇಕು, ಅದು ನಿಜವಾದಂತಹ ಭಕ್ತರ ಲಕ್ಷಣ.
ಒಂದಾನೊಂದು ಸಮಯದಲ್ಲಿ ಬ್ರಹ್ಮನ ಮಾನಸ ಪುತ್ರರು ಸನಕ, ಸನಾತನ, ಸನಂದನ, ಸನತ್, ಇವರು ಸಣ್ಣ ಬಾಲಕರಾಗೇ ಇರ್ತಾರೆ ನೋಡಲಿಕ್ಕೆ. ಬ್ರಹ್ಮನಿಂದ ಪ್ರಕಟವಾದರು ಸೃಷ್ಟಿಯ ಶುರುವಿನಲ್ಲಿ. ಆದರೆ ಅವರು ಪ್ರಕಟವಾದ ತಕ್ಷಣ ಅವರು ಬ್ರಹ್ಮಜ್ಞಾನಿಗಳಾಗಿದ್ದರು. ಆದ್ದರಿಂದ ಅವರು ಏನು ಮಾಡಿದ್ರು, ನಾವು ದೊಡ್ಡವರಾಗೋದಿಲ್ಲ, ನಾವು ಯಾವುದೇ ರೀತಿಯ ಸಂಸಾರ ಮಾಡೋದಿಲ್ಲ ಅಂದರೆ, ನಾವು ಸಣ್ಣ ಮಕ್ಕಳಾಗೇ ರೂಪವನ್ನು ಇಟ್ಕೊಂಡು ನಾವು ಕೇವಲ ಭಗವಂತನ ಧ್ಯಾನ ಮಾಡ್ತೀವಿ ಅಂತ ಹೇಳಿ ನಿರ್ವಸ್ತರಾಗಿ ಸಣ್ಣ ಸಣ್ಣ ಮಕ್ಕಳಾಗಿ ಅವರು ಎಲ್ಲ ಕಡೆ ಸಂಚಾರ ಮಾಡ್ತಾಯಿದ್ರು. ಜ್ಞಾನ ಇದೆ, ವಿದ್ಯೆ ಇದೆ, ಆದರೆ ರೂಪದಲ್ಲಿ ಸಣ್ಣ ಮಕ್ಕಳಾಗಿದ್ದರು. ಯಾಕಂದರೆ ಶರೀರ ದೊಡ್ಡದಾಗ್ತಾ ಇದ್ದಾಗೆ ಎಲ್ಲ ರೀತಿಯ ಕಾಮ ವಾಸನೆಗಳು ನಮ್ಮನ್ನು ಕಾಡುತ್ತೆ. ಆದ್ದರಿಂದ ಆ ಸಣ್ಣ ಮಕ್ಕಳ ಶರೀರದಲ್ಲಿ ಈ ಬ್ರಹ್ಮರ್ಷಿಗಳು ಅವರು ಎಲ್ಲ ಕಡೆ ಸಂಚಾರ ಮಾಡ್ತಾಯಿದ್ರು. ಹೀಗೆ ಸಂಚಾರ ಮಾಡ್ತಾ ಒಂದು ದಿವಸ ಭಗವಂತ ಹರಿಯನ್ನು ಭೇಟಿಯಾಗಲಿಕ್ಕೆ ಅಂತ ಹೇಳಿ ಹೋದರು. ಅಂದರೆ ಯಾವಾಗ ಅವರು ಭಗವಂತನನ್ನು ಭೇಟಿಯಾಗಲಿಕ್ಕೆ ಹೋದರು, ಅಲ್ಲಿ ಭಗವಂತನ ದ್ವಾರದಲ್ಲಿ ದ್ವಾರಪಾಲಕರು ನಿಂತಿದ್ದರು. ಜಯ ವಿಜಯ ಅಂತ ಅನೇಕ ಜನ ದ್ವಾರಪಾಲಕರಿದ್ದಾರೆ. ಅಂದರೆ ಯಾವ ದ್ವಾರದಲ್ಲಿ ಅವರು ಹೋಗಿದ್ದರು, ಅಲ್ಲಿ ಜಯ ವಿಜಯ ಅನ್ನುವಂತಹ ದ್ವಾರಪಾಲಕರು ನಿಂತಿದ್ದರು. ಅವರು ನೋಡಿದ್ರು, ಇದೇನಿದು, ಈ ಸಣ್ಣ ಸಣ್ಣ ಹುಡುಗರು ಬರ್ತಾ ಇದ್ದಾರಲ್ಲ, ಇವರಿಗೆ ನಿಜವಾಗ್ಲೂ ಯೋಗ್ಯತೆ ಇದೆಯಾ ಭಗವಂತನ ಭೇಟಿ ಆಗಲಿಕ್ಕೆ ಅಂತ ಹೇಳಿ, ನಿಮಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ ಹೇಳಿ ಅವ್ರನ್ನ ತಡೀತಾರೆ. ಆಗ ಆ ಚತುರ್ಕುಮಾರರಿಗೆ, ನಾಲ್ಕು ಜನ ಆ ಬ್ರಹ್ಮರ್ಷಿಗಳಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಭಗವಂತನನ್ನ ಇಲ್ಲಿ ಬಾಗಿಲು ತನಕ ಬಂದಿದ್ದಾರೆ ಅಂತ ಹೇಳಿದ್ರೆ ಯಾರೋ ವ್ಯಕ್ತಿಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ವೈಕುಂಠ ಲೋಕದ ದ್ವಾರಗಳನ್ನು ಪ್ರವೇಶ ಮಾಡಬೇಕು, ಅಲ್ಲಿ ತನಕ ಹೋಗಬೇಕು ಅಂತ ಹೇಳಿದ್ರೆ ನಿಜವಾಗಿ ಭಗವಂತ ನೋಡಬೇಕು ಅಂತ ಆಸಕ್ತಿ ಇರುವಂಥವ್ರು ಬರ್ತಾರೆ ಹೊರತು ಯಾರೋ ಶತ್ರುಗಳು ಅಲ್ಲಿ ತನಕ ಹೋಗ್ಲಿಕ್ಕೆ ಏನೋ ಸಾಧ್ಯ ಇಲ್ಲ. ಆದ್ದರಿಂದ ಇಂತಹ ಜ್ಞಾನವನ್ನು ತಿಳಿದೇ ಅಂತಹರುವ ನೀವು ಇಲ್ಲಿ ಭಗವಂತನ ಸೇವಕರಾಗಿರಲಿಕ್ಕೆ ನಿಮಗೆ ಯೋಗ್ಯತೆ ಇಲ್ಲ, ನೀವು ಭೌತಿಕ ಜಗತ್ತಿಗೆ ರಾಕ್ಷಸರಾಗಿ ಬೀಳಿ ಅಂತ ಹೇಳಿ ಶಾಪ ಹಾಕ್ತಾರೆ. ಅಷ್ಟರಲ್ಲಿ ಭಗವಂತ ಹರಿ ಅಲ್ಲಿ ಪ್ರಕಟನಾಗ್ತಾನೆ. ಪ್ರಕಟನಾಗಿ ಮತ್ತು ಆ ಮಾನಸ ಪುತ್ರರಿಂದ ಕ್ಷಮಾಪಣೆ ಕೇಳ್ತಾನೆ, ದಯವಿಟ್ಟು ಕ್ಷಮಿಸಿ, ನನ್ನ ಸೇವಕರು ಏನೋ ಗೊತ್ತಿಲ್ಲದೆ ತಪ್ಪು ಮಾಡಿಬಿಟ್ರು. ಆದರೆ ಯಾವಾಗ ಭಗವಂತನ ದರ್ಶನ ಆಗುತ್ತೆ ಚತುರ್ಕುಮಾರರಿಗೆ ತುಂಬ ಸಂತೋಷ ಆಗುತ್ತೆ. ಅವರು ಕೂಡ ಕ್ಷಮೆಯಾಚನೆ ಮಾಡ್ತಾರೆ, ಏನೋ ಗೊತ್ತಿಲ್ಲ ಯಾವ ಕಾರಣದಿಂದ ಹೀಗೆ ಶಾಪ ಆಯಿತು, ದಯವಿಟ್ಟು ನಮ್ಗೆ ಕ್ಷಮಿಸಿ ಅಂತ ಅವರು ಕೂಡ ಪ್ರಾರ್ಥನೆ ಮಾಡ್ಕೋತಾರೆ. ನಂತರ ಅವರು ಭಗವಂತನ ದರ್ಶನ ಮಾಡ್ಕೊಂಡು ತಿರ್ಗಾ ಲೋಕ ಕಲ್ಯಾಣಕ್ಕೋಸ್ಕರ ವಿಹಾರ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅರೆ ಈ ಕಡೆ ಜಯ ವಿಜಯ ಶಾಪ ಹಾಕಿದ್ದಾರೆ. ಅದರಿಂದ ಭಗವಂತ ಹೇಳ್ತಾನೆ, ಆಯಿತು ನೀವು ಚಿಂತನೆ ಮಾಡಬೇಡಿ, ನಿಮ್ಮ ಉದ್ಧಾರ ಮಾಡಲಿಕ್ಕೆ ನಾನು ಸ್ವತಃ ಬರ್ತೀನಿ ಅಂತ ಹೇಳಿ ಆಶೀರ್ವಾದ ಮಾಡ್ತಾನೆ. ಹಾಗೆಯೇ ಆ ಶಾಪದ ಅನುಸಾರ ಜಯ ವಿಜಯ ಈ ಭೌತಿಕ ಜಗತ್ತಿನಲ್ಲಿ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ರೂಪಗಳಲ್ಲಿ ಬರ್ತಾರೆ. ಸತ್ಯಯುಗದಲ್ಲಿ ಜಯ ವಿಜಯ ಹಿರಣ್ಯಕಶಿಪು ಹಾಗೂ ಹಿರಣ್ಯಾಕ್ಷನಾಗಿ ಬರ್ತಾರೆ. ತ್ರೇತಾಯುಗದಲ್ಲಿ ರಾವಣ ಹಾಗೂ ಕುಂಭಕರ್ಣನಾಗಿ ಬರ್ತಾರೆ. ಹಾಗೂ ದ್ವಾಪರ ಯುಗದಲ್ಲಿ ದಂತವಕ್ರ ಹಾಗೂ ಶಿಶುಪಾಲನಾಗಿ ಬರ್ತಾರೆ. ಅನಂತರ ಕಲಿಯುಗದಲ್ಲಿ ಅವರು ಜಗಾಯಮದಯಾಗಿ ಬರ್ತಾರೆ. ಹಾಗೆಯೇ ಭಗವಂತರ ಉದ್ಧಾರಕ್ಕೋಸ್ಕರ ಸತ್ಯಯುಗದಲ್ಲಿ ವರಹದೇವ, ನರಸಿಂಹದೇವ, ತ್ರೇತಾಯುಗದಲ್ಲಿ ಭಗವಂತ ರಾಮಚಂದ್ರ, ದ್ವಾಪರ ಯುಗದಲ್ಲಿ ಕೃಷ್ಣ ಪರಮಾತ್ಮ ಹಾಗೂ ಕಲಿಯುಗದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸ್ತಾರೆ. ಅವನ್ನೆಲ್ಲ ಉದ್ಧಾರ ಮಾಡ್ತಾರೆ. ಸೊ ಹೀಗೆ ಇಲ್ಲಿ ಸನ್ನಿವೇಶ ಹಿರಣ್ಯಾಕ್ಷನನ್ನು ವರಹ ರೂಪ ಸಂಹಾರ ಮಾಡಿದ್ದಾನೆ. ಅದರಿಂದ ಕೋಪಗೊಂಡಂತಹ ಹಿರಣ್ಯಾಕ್ಷನ ತಮ್ಮ ಹಿರಣ್ಯಕಶಿಪು ಅಖಂಡವಾಗಿ ತಪಸ್ಯ ಮಾಡ್ತಾನೆ. ತನ್ನ ಅಣ್ಣನ ಸೇಡು ತೀರಿಸ್ಕೋಬೇಕು ಅಂತ ಹೇಳಿ ತಪಸ್ಯ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಅವನ ಹೆಂಡತಿ ಕೈಯಾದು, ಹಿರಣ್ಯಕಶಿಪನ ಹೆಂಡತಿ ಕೈಯಾದು, ಅವಳು ಒಬ್ಬಳೇ ಅರಮನೆಯಲ್ಲಿ ಇರಬೇಕಾದ್ರೆ ದೇವಾನ್ದೇವತೆಗಳು ಹೋಗಿ ಅವಳನ್ನು ಅಪಹರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಹಿರಣ್ಯಕಶಿಪು ತಪಸ್ಯ ಮಾಡ್ತಾ ಇದ್ದಾನೆ. ಆ ತಪಸ್ಯದಿಂದ ಸಕಲ ಬ್ರಹ್ಮಾಂಡ ತೇಜಸ್ಸಿನಿಂದ ಉರಿತಾ ಇದೆ. ಅದರಿಂದ ದೇವತೆಗಳು ಅಂದ್ಕೊಂಡ್ರು ಈ ರಾಕ್ಷಸನಿಗೆ ಇಷ್ಟು ಶಕ್ತಿ ಇರಬೇಕಾದ್ರೆ ಅವನ ಕೂಸಿಗೂ ಕೂಡ ಅಷ್ಟೇ ಶಕ್ತಿ ಇರಬೇಕು. ಆದ್ದರಿಂದ ಅವನ ಹೆಂಡತಿ ಗರ್ಭವತಿ ಇದ್ದಾಳೆ, ಅವಳು ಜನನ ಕೊಟ್ಟ ತಕ್ಷಣ ಆ ಮಗನನ್ನಾದರೂ ಸಂಹಾರ ಮಾಡಬೇಕು ಅಂತ ಹೇಳಿ ಅವ್ರನ್ನ ಎಳ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಅಷ್ಟರಲ್ಲಿ ನಾರದ ಮುನಿಗಳು ಪ್ರಕಟ ಆಗ್ತಾರೆ. ನಾರದ ಮುನಿಗಳು ಪ್ರಕಟ ಆಗಿ ಹೇಳ್ತಾರೆ, ದೇವಾನ್ದೇವತೆಗಳಿಗೆ ಹೇಳ್ತಾರೆ, ಚಿಂತನೆ ಮಾಡಬೇಡಿ, ಆ ತಂದೆ ರಾಕ್ಷಸನಿರ್ಬೋದು,
ಆದರೆ ಈ ಗರ್ಭದಲ್ಲಿರುವಂತಹ ಮಗು ಅದು ಭಗವಂತನ ಮಹಾನ್ ಭಕ್ತ. ನಿಜವಾಗಿ ನಿಮ್ಮ ಉದ್ಧಾರ ಈ ಮಗುನೇ ಮಾಡುತ್ತೆ, ದಯವಿಟ್ಟು ಅವಳನ್ನ ಬಿಟ್ಬಿಡಿ ಅಂತ ಹೇಳ್ತಾರೆ. ನಾರದ ಮುನಿಗಳ ಉಪದೇಶಾನುಸಾರ ದೇವತೆಗಳು ಬಿಟ್ಬಿಡ್ತಾರೆ, ಹಾಗೂ ನಾರದ ಮುನಿಗಳು ಕಯಾದನ್ನು ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಕಯಾದಿಗೆ ಪ್ರತಿನಿತ್ಯ ಹರಿಭಕ್ತಿಯ ಸೇವೆಯ ಬಗ್ಗೆ ಉಪದೇಶ ಮಾಡೋಕ್ಕೆ ಶುರು ಮಾಡ್ತಾರೆ. ಕಯಾದು ಜೊತೆ ಕಯಾದು ಗರ್ಭದಲ್ಲಿದ್ದಂತಹ ಆ ಶಿಶು ಅದು ಕೂಡ ಹರಿಭಕ್ತಿಯ ಎಲ್ಲ ಉಪದೇಶಗಳನ್ನು ಕೇಳ್ಕೊಳಕ್ಕೆ ಶುರು ಮಾಡುತ್ತೆ. ಆ ಶಿಶು ತಾಯಿಯ ಗರ್ಭದಲ್ಲಿಯೇ ಹರಿಭಕ್ತಿಯನ್ನು ಮಾಡಲಿಕ್ಕೆ ಶುರು ಮಾಡುತ್ತೆ. ಈ ಕಡೆ ಹಿರಣ್ಯಕಶಿಪು ಅಖಂಡವಾದ ತಪಸ್ಯದಿಂದ 14 ಲೋಕಗಳು ಉರಿಯಲಿಕ್ಕೆ ಶುರು ಆಗುತ್ತೆ ಅವನ ತಪಸ್ಯದ ತೇಜಸ್ಸಿನಿಂದ. ಆಗ ಬ್ರಹ್ಮ ಪ್ರಕಟನ ಆಗ್ತಾನೆ. ಬ್ರಹ್ಮ ಪ್ರಕಟನ ಆದಾಗ ಏನು ವರ ಬೇಕು ಅಂತ ಕೇಳ್ತಾರೆ. ಆಗ ಹಿರಣ್ಯಕಶಿಪು ಹೇಳ್ತಾನೆ, ನಾನು ಅಮರನ ಆಗಬೇಕು, ನನಗೆ ಸಾವು ಆಗಬಾರ್ದು. ಬ್ರಹ್ಮ ಹೇಳ್ತಾನೆ, ಈ ಜಗತ್ತಿನಲ್ಲಿ ಎಲ್ಲರೂ ಕೂಡ ಸಾಯಲೇಬೇಕು, ನಾನು ಕೂಡ ಒಂದು ದಿವಸ ಸಾಯ್ತೀನಿ. ಅದರಿಂದ ಅಮೃತ ಅಮರನಾಗುವಂಥ ವರ ಕೊಡಲಿಕ್ಕೆ ಅಸಾಧ್ಯ ಇಲ್ಲ, ಇದನ್ನು ಬಿಟ್ಟು ಬೇರೆ ಏನಾದರೂ ವರ ಕೇಳುವಂತ. ಆದರೂ ಹಿರಣ್ಯಕಶಿಪು ಹೇಗಾದರೂ ಮಾಡಿ ನಾನು ಅಮರನಾಗಬೇಕು ಅಂತ ಉದ್ದೇಶದಿಂದ ಬೇರೆ ರೀತಿಯಲ್ಲಿ ವರಗಳನ್ನು ಕೇಳೋಕೆ ಶುರು ಮಾಡ್ತಾನೆ. ನಾನು ದಿನದಲ್ಲಿ ಸಾಯಬಾರ್ದು, ರಾತ್ರಿಯಲ್ಲಿ ಸಾಯಬಾರ್ದು, ಮನೆ ಒಳಗಡೆ ಸಾಯಬಾರ್ದು, ಮನೆ ಆಚೆ ಸಾಯಬಾರ್ದು, ಆಕಾಶದಲ್ಲಿ ಸಾಯಬಾರ್ದು, ಭೂಮಿ ಮೇಲೆ ಸಾಯಬಾರ್ದು, ಯಾವುದೇ ರೀತಿ ಅಸ್ತ್ರಶಸ್ತ್ರಗಳಿಂದ ಸಾಯಬಾರ್ದು, ಯಾವುದೇ ಮನುಷ್ಯರಿಂದ ಸಾಯಬಾರ್ದು, ಯಾವುದೇ ಪ್ರಾಣಿಗಳಿಂದನೂ ಸಾಯಬಾರ್ದು. ಸೊ ಹೀಗೆಲ್ಲ ವರಗಳನ್ನು ಕೇಳ್ಕೊತಾನೆ. ಬ್ರಹ್ಮ ತಥಾಸ್ತು ಅಂತ ಹೇಳಿ ಅದೃಶ್ಯನಾಗ್ಬಿಡ್ತಾನೆ. ಹೀಗೆ ಅಖಂಡವಾಗಿ ವರಗಳನ್ನು ಪಡ್ಕೊಂಡು ತುಂಬ ಶಕ್ತಿಶಾಲಿಯಾಗಿ ಹಿರಣ್ಯಕಶಿಪು ಅಂದ್ಕೋತಾನೆ, ನಾನು ಕೇಳಿದ ಹಾಗೆ ವರ ಇದನ್ನು ಮೀರಿಸಿ ನನ್ನ ಸಂಹಾರ ಮಾಡುವಂಥವ್ರು ಜಗತ್ತಲ್ಲಿ ಯಾರೂ ಇಲ್ಲ ಅಂತ ಹೇಳಿ 14 ಲೋಕಗಳನ್ನು ವಶಪಡಿಸ್ಕೋತಾನೆ. ದೇವತೆಗಳನ್ನು ಓಡಿಸ್ಬಿಡ್ತಾನೆ. ತಾನೇ ಜಗತ್ತಿನ ಎಲ್ಲ ವರ್ಗಗಳಿಗೆ ಅಧಿಪತಿನಾಗ್ತಾನೆ. ವರ್ಗಗಳು ಅಂದರೆ ಜಗತ್ತಿನಲ್ಲಿ ಮಳೆಗೆ ಬಿಸಿಲಿಗೆ ಇದೆಲ್ಲ ನಾನಾ ರೀತಿಯ ಏನು ವರ್ಗಗಳು, ಡಿಪಾರ್ಟ್ಮೆಂಟ್ಸ್, ಎಲ್ಲದಕ್ಕೂ ಬೇರೆ ಬೇರೆ ದೇವಾಂತ ದೇವಗಳು ಇನ್ಚಾರ್ಜ್ ಇರ್ತಾರೆ. ಅದೇ ಅದೆಲ್ಲ ಕಾರ್ಯಗಳನ್ನು ಹಿರಣ್ಯಕಶಿಪು ತೊಗೊಂಬಿಡ್ತಾನೆ. ಅದರಿಂದ ಅವನಿಗೆ ಬೇಕಾದಾಗ ಮಳೆ ಬರ್ತಾಯಿತ್ತು, ಬೇಕಾದಾಗ ಚಳಿಗಳಾಗ್ತಾಯಿತ್ತು, ಬೇಕಾದಾಗ ಬೇಸಿಗೆಗಳು ಆಗ್ತಾಯಿತ್ತು. ಹೀಗೆ ತನ್ನ ಹತೋಟಿಯಲ್ಲಿ ಎಲ್ಲವನ್ನು ವಶಪಡಿಸ್ಕೊಂಡಿದ್ದ. ನಮಗೆ ಅಂಥ ಶಕ್ತಿ ಇಲ್ಲ ಅಲ್ವಾ? ಅದರಿಂದ ಬೇಸಿಗೆಯಲ್ಲಿ ಸುಡ್ತಾ ಇದ್ದೀವಿ, ಬೆವರ್ತಾ ಇರ್ತೀವಿ. ಹಿರಣ್ಯಕಶಿಪು ಹಾಗೆ ತಪಸ್ಸೆ ಮಾಡಿದ್ರೆ ನಮಗೂ ಅಂತಹ ಫಲಗಳು ಸಿಗುತ್ತೆ. ಅರೆ, ಅಂಥ ತಪಸ್ಸೆ ಮಾಡಲಿಕ್ಕೆ ಆ ಶಕ್ತಿನೂ ಕೂಡ ನಮಗಿಲ್ಲ. ಯಾಕೆಂದರೆ ನಾವು ಸಣ್ಣ ಸಣ್ಣ ಅಸುರರು, ಅಷ್ಟು ದೊಡ್ಡ ಅಸುರರು ಕೂಡ ಅಲ್ಲ. ಆದರೆ ಹಿರಣ್ಯಕಶಿಪು ಇಷ್ಟು ವಶಪಡಿಸ್ಕೊಂಡು ಅನಂತರ ಕ್ರಮೇಣವಾಗಿ ಈ ಕಡೆ ಕಯಾದು ಪ್ರಹ್ಲಾದನಿಗೆ ಜನ್ಮ ಕೊಡ್ತಾಳೆ. ನಾರದ ಮುನಿಗಳ ಉಪದೇಶದ ಪ್ರಕಾರ ಅವನೆಲ್ಲ ಭಕ್ತಿಯನ್ನು ತಾಯಿಯ ಗರ್ಭದಲ್ಲಿ ತಿಳ್ಕೊಂಡು ಒಳ್ಳೆ ಭಕ್ತನಾಗಿ ಪ್ರಕಟವಾಗ್ತಾನೆ. ಅನಂತರ ಹಿರಣ್ಯಕಶಿಪು ಗೊತ್ತಾಗತ್ತೆ ತನ್ನ ಹೆಂಡತಿ ಈ ರೀತಿ ದೇವತೆಗಳಿಂದ ಹೆದರಿ ನಾರದ ಮುನಿಗಳ ಆಶ್ರಮದಲ್ಲಿದ್ದಾರೆ ಅಂತ. ಅಂತ ನಾರದ ಮುನಿ ಬಂದು ಕಯಾದು ಹಾಗೂ ಸಣ್ಣ ಬಾಲಕ ಪ್ರಹ್ಲಾದನನ್ನು ಹಿರಣ್ಯಕಶಿಪುಗೆ ಒಪ್ಪಿಸ್ತಾರೆ. ಹಿರಣ್ಯಕಶಿಪು ತುಂಬ ಖುಷಿಯಾಗತ್ತೆ. ಮತ್ತು ತನ್ನ ಮಗ ಸಣ್ಣ ಬಾಲಕ ಮುದ್ದಾಡ್ತಾನೆ, ಪ್ರೀತಿಯಿಂದ ಮುದ್ದಾಡ್ತಾನೆ. ಅನಂತರ 5 ವರ್ಷ ಆಗಿದೆ, ವಿದ್ಯಾಭ್ಯಾಸ ಕಲಿಸ್ಬೇಕು ಅಂತ ಹೇಳಿ ಅವನನ್ನು ಅಸುರರ ಗುರುಕುಲಕ್ಕೆ ಕಳಿಸ್ಕೊಡ್ತಾರೆ. ಅಲ್ಲಿ ಗುರುಕುಲದಲ್ಲಿ ಅವರ ಗುರುಗಳು ಷಂಡ ಮತ್ತು ಅಮರ್ಕ, ಇವರು ಕೂಡ ಮಹಾನ್ ಪಂಡಿತರು. ಆದರೆ ಹಿರಣ್ಯಕಶಿಪುವಿನ ಅಧೀನದಲ್ಲಿರೋ ಕಾರಣ ಆ ಎಲ್ಲ ಪಾಂಡಿತ್ಯವನ್ನು ಅಸುರ ಗುಣಗಳನ್ನು ಕಲಿಸಲಿಕ್ಕೆ ಉಪಯೋಗ ಮಾಡ್ಕೋತಾ ಇದ್ರು. ಹೀಗೆ ಆ ಎಲ್ಲ ಅನೇಕ ಅಸುರ ಗುರುಕುಲದಲ್ಲಿ ನಾನಾ ರೀತಿಯ ರಾಕ್ಷಸರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾಯಿದ್ರು. ಆದರೆ ಪ್ರಹ್ಲಾದ ಗುರುಗಳು ಹೇಳಿದ ಮಾತು ಒಂದನ್ನು ಕೂಡ ತಲೆ ಒಳಗೆ ಹಾಕೋತಾ ಇರಲಿಲ್ಲ, ಗುರುಗಳ ಮುಂದೆ ತಲೆ ಅಲ್ಲಾಡಿಸ್ತಾ ಇದ್ದ. ಅರೆ, ಯಾವಾಗ ಗುರುಗಳು ಆಚೆ ಹೋಗ್ತಾ ಇದ್ರು, ತನ್ನ ಎಲ್ಲ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಅವನು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಜಪಿಸ್ತಾ ಇದ್ದ. ಆಗ ಈ ವಿದ್ಯಾರ್ಥಿಗಳು ಸ್ನೇಹಿತರು ಬಾಲಕರು ಕೇಳ್ತಾರೆ, ಪ್ರಹ್ಲಾದ ಇದೆಲ್ಲ ದೊಡ್ಡವರು ಮಾಡುವಂತಹ ಕೆಲಸಗಳು ಅಥವಾ ವಯಸ್ಸಾದ ಮೇಲೆ ಆಗುವಂಥ ಮಾಡುವಂಥ ಕೆಲಸಗಳು, ಇವಾಗ ಆಟ ಆಡುವಂಥ ಸಮಯ, ಈಗ ನಾವು ಆಟ ಆಡೋದನ್ನ ಬಿಟ್ಬಿಟ್ಟು ಭಜನೆ ಮಾಡ್ಕೊಂಡೆಲ್ಲ ಕೂರ್ತಾ ಇದೆಯಲ್ಲ, ಸರಿನಾ ಅಂತ ಹೇಳಿ ಸ್ನೇಹಿತರು ಕೇಳ್ತಾರೆ. ಆಗ ಈ ಶ್ಲೋಕ ಹೇಳ್ತಾ ಇರುವಂಥದ್ದು, ಪ್ರಹ್ಲಾದ ಹೇಳ್ತಾ ಇದ್ದಾನೆ, ಕೌಮಾರ ಆಚರಿತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ
ದುರ್ಲಭ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ತೊ ಪ್ರಹ್ಲಾದ 5 ವರ್ಷದ ಹುಡುಗ ಹೇಳ್ತಾ ಇದ್ದಾನೆ, ಹೇ ಸ್ನೇಹಿತರೆ, ನೀವು ನಿಮ್ಮ ಒಂದು ಚಿಂತನೆಯಿಂದ ಅಜ್ಞಾನದಿಂದ ಈ ರೀತಿ ಮಾತಾಡ್ತಾ ಇದ್ದೀರ. ಆದರೆ ನಾವು ತಿಳಿಬೇಕಾಗಿರುವಂಥದ್ದು, ನಾವು ಅನೇಕ ಜನ್ಮಗಳನ್ನು ಪಡ್ಕೊಂಡ್ಬಿಟ್ಟಿದ್ದೀವಿ. ಇದು ನಮ್ಮದು ಮೊದಲನೇ ಜನ್ಮ ಅಲ್ಲ, ಅನೇಕ ಜನ್ಮಗಳಲ್ಲಿ ಬೇರೆ ಬೇರೆ ಜೀವರಾಶಿಗಳಲ್ಲಿ ಎಲ್ಲ ರೀತಿಯ ಇಂದ್ರಿಯ ಭೋಗಿಸುವಂಥ ಕಾರ್ಯಗಳು ಮಾಡಿದ್ದೀವಿ. ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಮನುಷ್ಯರಾಗೂ ಕೂಡ ಹುಟ್ಟಿದ್ದೀವಿ, ಅಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇಂದ್ರಿಯ ಭೋಗವನ್ನು ಅನುಭವಿಸಿದ್ದೀವಿ. ಆದರೆ ಈ ಜನ್ಮದಲ್ಲಾದರೂ ಕೂಡ ನಾವು ಹರಿಭಕ್ತಿಯನ್ನು ಮಾಡಬೇಕು. ಯಾಕೆಂತ ಹೇಳಿದ್ರೆ ದುರ್ಲಭ ಮನುಷ್ಯಂ ಜನ್ಮ, ಈ ಮಾನವ ಜನ್ಮ 84 ಲಕ್ಷ ಜೀವರಾಶಿಗಳಾದಮೇಲೆ ಸಿಗುತ್ತೆ. ಒಂದೊಂದು ಜೀವರಾಶಿಗೂ ಕೂಡ 100 ವರ್ಷ ಅಂತ ಕನಿಷ್ಠವಾಗಿ ಇಟ್ಕೊಂಡ್ರೆ 84 ಲಕ್ಷ × 100 ಎಷ್ಟಾಗತ್ತೆ? 840 ಲಕ್ಷ ವರ್ಷಗಳು ಕಳೆದೋಗುತ್ತೆ. ಸೊ ಇಷ್ಟು ವರ್ಷಗಳು ನಾವು ಮತ್ತೆ ತಿರ್ಗಾ ಈ ಭೌತಿಕ ಜಗತ್ತಿನಲ್ಲಿ ಹುಟ್ಟು, ಕಾಯಿಲೆಗಳು, ವೃದ್ಧಾಪ್ಯ ಹಾಗೂ ಮೃತ್ಯು ಇದನ್ನು ಅನುಭವಿಸ್ಬೇಕಾಗತ್ತೆ. ಈ ಜಗತ್ತಿನಲ್ಲಿ ಯಾವುದೇ ಜನ್ಮ ಪಡ್ಕೊಳ್ಳಿ, ಎಲ್ಲರೂ ಕೂಡ ಹುಟ್ಟಬೇಕಾಗತ್ತೆ, ಕಾಯಿಲೆಗಳು ಬರುತ್ತೆ, ವಯಸ್ಸಾಗತ್ತೆ, ಸಾಯ್ತಾರೆ. ಅದರಿಂದ ಜನ್ಮ, ಮೃತ್ಯು, ಜ್ವರ, ವ್ಯಾಧಿ ಈ ಒಂದು ಕಾಯಿಲೆಗಳು ಎಲ್ಲರೂ ಕಾಡ್ತಾ ಇರುತ್ತೆ. ಅದರಿಂದ ಬುದ್ಧಿವಂತರಾದಂಥವರು ಈ ಜನ್ಮವನ್ನು ಹೇಗೆ ಮುಗಿಸ್ಕೊಂಡು ಇದನ್ನು ಮುಕ್ತಿ ಹೊಂದಬೇಕು ಅಂತ ಪ್ರಯತ್ನ ಮಾಡಬೇಕು. ಇದು ಬುದ್ಧಿವಂತರ ಲಕ್ಷಣ. ಈ ಬುದ್ಧಿವಂತಿಕೆ ಕೇವಲ ಮನುಷ್ಯರಿಗೆ ಮಾತ್ರ ಬೆಳೆಸ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಪ್ರಾಣಿ ಪಕ್ಷಿ ಗಿಡ ಮರಗಳು ಯಾವುದೂ ಕೂಡ ಇದನ್ನು ಬುದ್ಧಿ ಬೆಳೆಸ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಮನುಷ್ಯ ಜನ್ಮ ಅನ್ನುವಂತಹ ದೇಹದಲ್ಲಿ ಒಂದು ವಿಶೇಷವಾದಂಥ ನಾಲಿಗೆ ಇದೆ. ಈ ನಾಲಿಗೆಯಿಂದ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸ್ಬೋದು. ಆದರೆ ಬೇರೆ ಯಾವುದೇ ಪ್ರಾಣಿ ಪಕ್ಷಿ ಗಿಡ ಮರ ಹುಳಗಳಲ್ಲಿ ಈ ಭಗವಂತನ ನಾಮ ಜಪ ಮಾಡಲಿಕ್ಕೆ ಆಗೋದಿಲ್ಲ. ಬೇರೆ ಬೇರೆ ರೀತಿ ಶಬ್ದಗಳು ಬರುತ್ತೆ, ಅರೆ ಭಗವಂತನ ನಾಮ ಜಪ ಯಾವುದರಲ್ಲೂ ಕೂಡ ಬರೋದಿಲ್ಲ. ಆದ್ದರಿಂದ ಈ ಜನ್ಮದಲ್ಲಿ ನಾವು ಎಷ್ಟು ಬೇಗ ಸಾಧ್ಯ ಆಗುತ್ತೆ ಅಂದರೆ ಕೌಮಾರಂ ಆಚರೇತ್. ಕೌಮಾರ ಅಂತ ಹೇಳಿದ್ರೆ 5 ವರ್ಷ, 5 ವರ್ಷಕ್ಕಿಂತ ಕೆಳಮಟ್ಟದ ಮಕ್ಕಳು, ಅದಂದರೆ ಕೌಮಾರ 5 ವರ್ಷದಿಂದ 15 ವರ್ಷದ ಕೌಮಾರ. ಅದರಿಂದ ಈವಾಗಲೇ ನಾವು ಶುರು ಮಾಡ್ಕೋಬೇಕು ಅಂತ ಹೇಳಿ ತನ್ನ ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ಅವನು ಹರಿಭಕ್ತಿಯಲ್ಲಿ ತೊಡಗ್ತಾ ಇದ್ದ. ಒಂದು ದಿವಸ ಗುರುಗಳು ಗೊತ್ತಾಗುತ್ತೆ, ಗುರುಗಳು ಅವನಿಗೆ ಶಿಕ್ಷೆ ಕೊಡ್ತಾರೆ, ಆದರೂ ಕೂಡ ಅವನು ಬಗ್ಗೋದಿಲ್ಲ. ಮತ್ತು ಒಂದು ದಿವಸ ತುಂಬ ಸಿಟ್ಟು ಬಂದು ಗುರುಗಳು ಅವನ ಎಳ್ಕೊಂಡು ಹೋಗಿ ತನ್ನ ತಂದೆ ಕೊಟ್ಬಿಡ್ತಾರೆ. ಹಿರಣ್ಯಕಶಿಪುಗೆ ಹೇಳ್ತಾರೆ, ಈ ವ್ಯಕ್ತಿ ಯಾಕೋ ಗೊತ್ತಿಲ್ಲ, ಯಾರು ಏನು ಮಾಡಿದರೋ, ಮಾಟಮಂತ್ರ ಮಾಡಿದರೋ, ಕೆಟ್ಟೋಗ್ಬಿಟ್ಟಿದ್ದಾನೆ. ಅವನೇ ಹೇಳ್ತಾರೆ, ಹುಡುಗ ಕೆಟ್ಟೋಗ್ಬಿಟ್ಟಿದ್ದಾನೆ. ಯಾವ ರೀತಿ ಕೆಟ್ಟೋಗಿದ್ದಾನೆ? ಭಗವಂತ ನಾಮ ಜಪ ಮಾಡ್ಕೊಂಡು ಕೆಟ್ಟೋಗ್ಬಿಟ್ಟಿದ್ದಾನೆ. ಕೆಟ್ಟೋಗಿದೆ ಅಂತ ಯಾರಿಗೆ ಹೇಳ್ತಾರೆ? ಯಾರು ಜೂಜಾಟ ಆಡ್ತಾರೆ, ಮದ್ಯಪಾನ ಮಾಡ್ತಾರೆ, ಸುಮ್ಮನೆ ದುಡ್ಡು ಖರ್ಚು ಮಾಡ್ತಾರೆ, ಅನೈತಿಕ ಸಂಬಂಧ, ಇದು ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಅದೇ ರಾಕ್ಷಸರಿಗೆ ಅದೆಲ್ಲ ಒಳ್ಳೆಯ ಗುಣಗಳು, ಭಕ್ತಿ ಮಾಡೋದು ಇದು ಕೆಟ್ಟ ಗುಣ. ಅದರಿಂದ ಯಾರು ಕೆಡಿಸ್ಬಿಟ್ಟಿದ್ರೆ, ಇವನು ತಲೆ ಕೆಡಿಸ್ಬಿಟ್ಟಿದ್ರೆ, ಯಾವಾಗಲೂ ಹರಿಹರಿ ಅಂತ ಹೇಳ್ತಾತಾನೆ, ದಯವಿಟ್ಟು ನಮಗೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ತಂದೆ ಕೈ ಕೊಟ್ಬಿಡ್ತಾರೆ. ಹಿರಣ್ಯಕಶಿಪುಗೆ ತುಂಬ ಸಿಟ್ಟು ಬರುತ್ತೆ, ಹೇಳ್ತಾನೆ, ಯಾಕೆ ನೀನು ಹರಿಹರಿ ಅಂತೆ? ಜಗತ್ತಿಗೆ ನಾನೇ ಒಡೆಯ, 14 ಲೋಕಗಳು ನಾನು ವಶಪಡಿಸ್ಕೊಂಡಿದ್ದೀನಿ, ಯಾರು ಹರಿ ಎಲ್ಲಿದ್ದಾನೆ? ಎಲ್ಲೆಲ್ಲೂ ಕೂಡ ಹರಿ ಇಲ್ಲ, ನಾನೊಬ್ಬನೇ ಇರುವಂಥದ್ದು ಅಂತ ಹೇಳಿ ಮಗನಿಗೆ ಬುದ್ಧಿವಾದ ಹೇಳ್ತಾರೆ. ಹಿರಣ್ಯಕಶಿಪು ಪ್ರಹ್ಲಾದ ಸ್ವಲ್ಪ ಕೂಡ ಬಗ್ಗೋದಿಲ್ಲ. ಪ್ರಹ್ಲಾದ ಹೇಳ್ತಾನೆ, ಭಗವಂತ ಹರಿ ಇಲ್ಲದೆ ಜಗತ್ತು ಆಧಾರವಾಗಿ ಬೇರೇನೂ ಇರಲಿಕ್ಕೆ ಸಾಧ್ಯ ಇಲ್ಲ. ನೀನು ಕೂಡ ಜೀವಂತವಾಗಿದೆಯಾ ಅಂತ ಹೇಳಿದ್ರೆ, ನಿನ್ನ ಶಕ್ತಿ ಇದೆ ಅಂತ ಹೇಳಿದ್ರೆ, ಅದಕ್ಕೆ ಆಧಾರ ಶಕ್ತಿ ಕೇವಲ ಹರಿ. ಅರೆ ನೀನು ಆ ಶಕ್ತಿಯನ್ನು ದುರುಪಯೋಗ ಪಡಿಸ್ಕೋತಾ ಇದೆಯಾ? ಅರೆ ನಾನು ಆ ಶಕ್ತಿಯನ್ನು ಅರಿತು ನಾನು ಭಗವಂತನ ಆರಾಧನೆ ಮಾಡ್ತಾ ಇದ್ದೀನಿ ಅಂತ ತನ್ನ ತಂದೆಗೆ ಉಪದೇಶ ಮಾಡ್ತಾನೆ. ಹಿರಣ್ಯಕಶಿಪುಗೆ ಇನ್ನೂ ತುಂಬ ಸಿಟ್ಟು ಬರುತ್ತೆ, ಮತ್ತು ಆದೇಶ ಕೊಡ್ತಾನೆ ಸೈನಿಕರಿಗೆ, ಈ ವ್ಯಕ್ತಿ ಇವನು ನೀಚ, ಕುಲದ್ರೋಹಿ, ಇವನು ನಮ್ಮ ಕುಲ ನಾಶ ಮಾಡಲಿಕ್ಕೆ ಅಂತಲೇ ಹುಟ್ಟಿದ್ದಾನೆ, ಆದ್ದರಿಂದ ಇವನು ಜೀವಂತವಾಗಿ ಉಳಿಬಾರ್ದು, ಇವನ್ನ ಸಾಯಿಸಬೇಕು ಅಂತ ಹೇಳಿ ತನ್ನ ಸೈನಿಕರಿಗೆ ಆದೇಶ ಮಾಡ್ತಾನೆ, ಇವನ್ನ ಸಾಯಿಸ್ಬೇಡಿ, ಹೆಂಗಾರು ಮಾಡಿ ಸಾಯಿಸ್ಬೇಡಿ ಅಂತ. ಹಾಗೆ ಈ ಸೈನಿಕರು ಪ್ರಹ್ಲಾದನನ್ನು ಬೆಟ್ಟದ ಮೇಲಿಂದ ತಳ್ಳುತ್ತಾರೆ. ಅರೆ ಸಮುದ್ರಕ್ಕೆ ಬೀಳ್ತಾ ಇದ್ದ ಹಾಗೆ ಹರಿ ಬಂದು ಅವನ ರಕ್ಷಣೆ ಮಾಡ್ತಾನೆ. ಬೆಂಕಿಯಲ್ಲಿ ಹಾಕ್ಲಿಕ್ಕೆ ಶುರು ಮಾಡ್ತಾರೆ, ಅಲ್ಲೂ ಕೂಡ ರಕ್ಷಣೆ ಆಗುತ್ತೆ. ವಿಷ ಕುಡಿಸ್ತಾರೆ, ವಿಷ ಕುಡಿಸಿದ್ರು ಸಹ ಯಾವುದೇ ರೀತಿಯ ಪರಿಹಾರ ಆಗೋದಿಲ್ಲ. ಆನೆಗಳಿಂದ ತುಳಿಸ್ಲಿಕ್ಕೆ ಶುರು ಮಾಡ್ತಾರೆ, ಆದರೆ ಆನೆ ನಮಸ್ಕಾರ ಮಾಡಿಬಿಟ್ಟು ಅದು ಓಡೋಗ್ಬಿಡುತ್ತೆ. ಹೀಗೆ ಮತ್ತು ನಾನಾ ರೀತಿಯ ಶಸ್ತ್ರಗಳಿಂದ ಆಕ್ರಮಣ ಶುರು ಮಾಡ್ತಾರೆ. ಶಸ್ತ್ರಗಳಲ್ಲೂ ಕೂಡ ಹೂವಿನ ಹಾರ ಆಗಿ ಬದಲಾಗಿ ಆ ಪ್ರಹ್ಲಾದನ ಕುತ್ತಿಗೆ ಮೇಲೆ ಬೀಳುತ್ತೆ.
ಹೀಗೆ ಎಲ್ಲ ರೀತಿಯ ಪ್ರಯತ್ನಗಳು ವಿಫಲ ಆಗಿ ಸೈನಿಕರು ಬಂದು ಹೇಳ್ತಾರೆ, ನಮ್ಮ ಕೂಡ ಏನು ಮಾಡಲಿಕ್ಕಾಗೋದಿಲ್ಲ. ಹಿರಣ್ಯಕಶಿಪು ಪ್ರಹ್ಲಾದನ ಕೇಳ್ತಾನೆ, ಹೇ ಪ್ರಹ್ಲಾದ, ನಿನ್ನ ಶಕ್ತಿ ಎಲ್ಲಿಂದ ಬರ್ತಾ ಇದೆ, ಯಾರು ಹಿಂಗೆ ಶಕ್ತಿ ಕೊಡ್ತಾ ಇದ್ದಾರೆ, ಎಲ್ಲಿದೆ ನೀನು ಹರಿ ಅಂತ. ಪ್ರಹ್ಲಾದನೇ, ಹರಿ ಎಲ್ಲ ಕಡೆ ಇದ್ದಾನೆ. ಹಿರಣ್ಯಕಶಿಪು ಕೇಳ್ತಾನೆ, ಎಲ್ಲಿದೆ ನೀನು ಹರಿ? ಈ ಕಂಬದಲ್ಲಿದ್ದಾನಾ? ಹೋ, ಈ ಕಂಬದಲ್ಲಿದ್ದಾನೆ. ಸೊ ಹೋಗಿ ತನ್ನ ಅರಮನೆಯ ಒಂದು ವಿಶೇಷವಾದ ಕಂಬ ಇತ್ತು, ಚಿನ್ನ ವಜ್ರಗಳಿಂದ ಅಲಂಕಾರ ಮಾಡಿದ್ದ ಹಿರಣ್ಯಕಶಿಪು. ಅವನಿಗೆ ವಿಶೇಷವಾಗಿ ನಂಬಿಕೆ ಇತ್ತು, ಇದು ನಾನೇ ಕಟ್ಸಿರೋ ಕಂಬ ಆಗಿರೋ ಕಾರಣ ಇಲ್ಲಿ ಹರಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದರಿಂದ ತನ್ನ ಗದ ತಗೊಂಡು ಆ ಕಂಬವನ್ನು ಹೊಡಿತಾನೆ. ಯಾವಾಗ ಆ ಕಂಬನ ಹೊಡಿತಾನೆ, ಒಳಗಡೆಯಿಂದ ಒಂದು ವಿಚಿತ್ರವಾದಂತಹ ವಿಶೇಷವಾದಂತಹ ದಿವ್ಯವಾದಂತಹ ರೂಪ ಪ್ರಕಟವಾಗುತ್ತೆ. ಅದೇ ನರಸಿಂಹದೇವ, ಶ್ರೀ ನರಸಿಂಹದೇವ ಭಗವಾನ್ ಕಿ. ಸೊ ಯಾವಾಗ ನರಸಿಂಹ ಪ್ರಕಟವಾಗ್ತಾನೆ, ಎಲ್ಲ 14 ಲೋಕಗಳಿರೋ ಗರ್ಜನೆಯ ಶಬ್ದ ಉಂಟಾಗತ್ತೆ. ನಂತರ ಅನಂತವಾದ ತೇಜಸ್ಸು ಹೊರಗೆ ಬರುತ್ತೆ. ಆ ತೇಜಸ್ಸಿನಿಂದನೇ ಹಿರಣ್ಯಕಶಿಪು ಎಲ್ಲ ರಾಕ್ಷಸರು ಕಣ್ಣು ಮುಚ್ಕೊಂಡ್ಬಿಟ್ಟು ಒದ್ದಾಡ್ಲಿಕ್ಕೆ ಶುರು ಮಾಡ್ತಾರೆ. ಹೇಗೆ ಸೂರ್ಯನ ಕಿರಣಗಳು ನೋಡ್ತಾ ಇದ್ದಾಗ ಕಣ್ಣಿಗೆ ಹೆಂಗೆ ನೋವಾಗುತ್ತೋ, ಆ ತೇಜಸ್ಸಿನಿಂದ ಅವರ ಕಣ್ಣು ಒಂಥರ ಕುಕ್ಕಿ, ಅವರು ಎಂತಹ ಈ ತೇಜಸ್ಸು ಅಂತ ಹೇಳಿ ಅವರು ಭಯ ಪಡ್ತಾರೆ. ಅರೆ, ಪ್ರಹ್ಲಾದ ತುಂಬ ಖುಷಿಯಿಂದ ಆನಂದದಿಂದ ಭಗವಂತ ಪ್ರಕಟನಾದ ಅಂತ ಹೇಳಿ ಎಲ್ಲ ನರಸಿಂಹನ ಅಷ್ಟೋತ್ತರಗಳು ಸ್ತುತಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅನಂತರ ಹಿರಣ್ಯಕಶಿಪು ಗೊತ್ತಾಗುತ್ತೆ, ಹರಿನೇ ಬಂದಿದ್ದಾನೆ. ಅರೆ, ನೋಡ್ತಾ ಇದ್ದಾನೆ ಹೆಂಗಿದೆ ರೂಪ, ಮುಖ ಮಾತ್ರ ಸಿಂಹದ ಹಾಗೆ ಇದೆ. ನಿಮಗೆ ಅಲ್ಲಿ ಬ್ಯಾನರ್ ಕಾಣ್ತಾ ಇದೆಯಲ್ಲ, ಮುಖ ಸಿಂಹದ ಹಾಗೆ ಇದೆ, ಶರೀರ ಮನುಷ್ಯನಾಗಿದೆ. ಅನಂತರ ಯುದ್ಧ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಾನಾ ಸೈನಿಕರು ನಾನಾ ರೀತಿಯ ವಜ್ರ ಆಯುಧಗಳಿಂದ ಆಕ್ರಮಣ ಮಾಡ್ತಾರೆ. ಅಂದರೆ ಏನು ಮಾಡಿದ್ರೂ ಕೂಡ ಹಿರಣ್ಯಕಶಿಪು ಮೇಲೆ ಅದು ಯಾವುದೇ ರೀತಿ ಪ್ರಭಾವ ಬೀಳೋದಿಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಎಲ್ಲ ರೀತಿಯ ಯುದ್ಧ ಆಗುತ್ತೆ. ಅನಂತರ ಕೊನೆಯಲ್ಲಿ ಸಂಜೆ 6 ಸಮಯ ಆಗ್ತಾ ಇದ್ದ ಹಾಗೆ ಎಲ್ಲ ದೇವಾನುದೇವರು ಪ್ರಕಟವಾಗ್ತಾರೆ. ನರಸಿಂಹ ಪ್ರಾರ್ಥನೆ ಮಾಡು, ನರಸಿಂಹ ಸಾಕು ಆಟಾಡಿದ್ದು, ಈ ಅಸುರನಿಂದ ನಮಗೆ ಮುಕ್ತಿ ಕೊಡು ಅಂತ ಹೇಳಿ ಅವರು ಪ್ರಾರ್ಥನೆ ಮಾಡ್ಕೋತಾರೆ. ಆಗ ನರಸಿಂಹ ಆ ಹಿರಣ್ಯಕಶಿಪುವನ್ನು ಇಟ್ಕೊಂಡು ಆ ಅರಮನೆಯ ಹೊಸಲು, ಅರಮನೆಯ ಹೆಬ್ಬಾಗಲಿರುತ್ತಲ್ಲ, ಹೆಬ್ಬಾಗ್ಲಿಗೆ ಕರ್ಕೊಂಡು ಹೋಗ್ತಾನೆ. ಹೆಬ್ಬಾಗ್ಲಿ ಕರ್ಕೊಂಡು ಹೋಗಿ ಆ ಹೆಬ್ಬಾಗ್ಲಲ್ಲಿ ಕೂತ್ಕೋತಾನೆ. ಕೂತ್ಕೊಂಡು ಹಿರಣ್ಯಕಶಿಪುವನ್ನು ತೊಡೆ ಮೇಲೆ ಇಟ್ಕೊಂಡು ತನ್ನ ಉಗುರುಗಳಿಂದ ಅವನ ಹೊಟ್ಟೆ ಎದೆಯನ್ನು ಬಗೆದು ಅವನ ಸಂಹಾರ ಮಾಡ್ತಾರೆ. ಆಗ ಘೋಷಣೆ ಆಗುತ್ತೆ, ಆಕಾಶ ನುಡಿಯುತ್ತೆ, ಹಿರಣ್ಯಕಶಿಪು ನೀನು ಅಂದ್ಕೊಂಡಿದ್ದೆ ನೀನು ಅಮರನಾಗಿದೆಯಾ, ಅರೆ ಇಲ್ಲಿ ಯಾವುದೇ ರೀತಿ ಮೋಸ ಆಗಿಲ್ಲ, ನೀನೆಲ್ಲ ವರ ಪಡ್ಕೊಂಡಿದೆ, ಆ ವರಗಳ ಪ್ರಕಾರನೇ ಎಲ್ಲೂ ಕೂಡ ನಡೀತಾ ಇದೆ, ನೀನು ವರ ಕೇಳ್ಕೊಂಡಿದೆ, ಬೆಳಗ್ಗೆ ಸಾಯಬಾರ್ದು ರಾತ್ರಿ ಸಾಯಬಾರ್ದು. ಅದರಿಂದ ಈ 6 ಸಮಯ, 6 ಸಮಯವನ್ನು ಸಂಧ್ಯಾ ಅಂತ ಹೇಳ್ತಾರೆ. ಅದು ದಿನ ಅಂತಲೂ ಹೇಳೋಲ್ಲ, ರಾತ್ರಿ ಅಂತಲೂ ಹೇಳೋದಿಲ್ಲ. ದಿನದಲ್ಲಿ 3 ಸಂಧ್ಯಾ ಬರುತ್ತೆ, ಬೆಳಗ್ಗೆ 6, ಮಧ್ಯಾಹ್ನ 12 ಹಾಗೂ ಸಂಜೆ 6. ಇದು ಅದು ಯಾವುದಕ್ಕೂ ದಿನ ಅಥವಾ ರಾತ್ರಿ ಅಂತ ಹೇಳೋದಿಲ್ಲ, ಅದಕ್ಕೆ ಸಂಧ್ಯಾ ಅಂತ ಹೇಳ್ತಾರೆ. ಅದರಿಂದ ನೀನೇನು ಕೇಳಿದ್ದು, ಬೆಳಗ್ಗೆ ಸಾಯಬಾರ್ದು ರಾತ್ರಿ ಸಾಯಬಹುದು, ಅದೇ ಸಂಧ್ಯಾ ಸಮಯ. ಹಾಗೂ ಆಕಾಶದಲ್ಲಿ ಸಾಯಬಾರ್ದು, ಭೂಮಿ ಮೇಲೆ ಸಾಯಬಾರ್ದು. ನರಸಿಂಹ ತೊಡೆ ಮೇಲೆ ಇಟ್ಕೊಂಡಿರ್ತಾನೆ, ಆ ತೊಡೆ ಮೇಲೆ ಇರುವಂಥದ್ದು ಆಕಾಶವೂ ಅಲ್ಲ ಭೂಮಿನೂ ಅಲ್ಲ. ಅನಂತರ ಮನೆ ಒಳಗೂ ಸಾಯಬಾರ್ದು, ಆಚೆನೂ ಸಾಯಬಾರ್ದು. ಅದರಿಂದ ಮನೆಯ ಬಾಗಿಲು ಏನಿದೆ ಅದನ್ನು ಮನೆ ಒಳಗು ಅಂತಲೇ ಹೇಳೋದಿಲ್ಲ, ಮನೆ ಆಚೆ ಅಂತಲೂ ಹೇಳೋದಿಲ್ಲ. ನಲ್ಲಿ ಕೂತ್ಕೊಂಡು ನರಸಿಂಹ ಅರ್ಸ ತನ್ನ ಉಗುರುಗಳು ಯಾವುದೇ ರೀತಿ ಶಸ್ತ್ರಗಳಲ್ಲ, ಅದರಿಂದ ಆ ಉಗುರುಗಳಿಂದ ಸೀಳಿ, ಮತ್ತು ದೇವತೆನೂ ಅಲ್ಲ ಮನುಷ್ಯನೂ ಅಲ್ಲ. ಅದರಿಂದ ನರಸಿಂಹ ಅದು ಮುಖ ಪ್ರಾಣಿಯಾಗಿತ್ತು, ಸಿಂಹನಾಗಿತ್ತು, ದೇಹ ಮನುಷ್ಯನಾಗಿತ್ತು. ಇಂತಹ ಒಂದು ವಿಶೇಷ ರೂಪದಲ್ಲಿ ಅಸುರನ ಎಲ್ಲ ಒಂದು ವರಗಳನ್ನು ಪೂರೈಸಿ ಅವನ ಸಂಹಾರ ಅನ್ನೋದು ಮಾಡ್ತಾನೆ. ಹೀಗೆ ಹಿರಣ್ಯಕಶಿಪು ತನ್ನ ಭಕ್ತನ ರಕ್ಷಣೆಗೋಸ್ಕರ, ತನ್ನ ಭಕ್ತನ ಭಕ್ತಿಗೋಸ್ಕರ, ಪ್ರಹ್ಲಾದನ ಭಕ್ತಿಗೋಸ್ಕರ ಪ್ರಕಟನಾಗಿ ಹಿರಣ್ಯಕಶಿಪುವನ್ನು ಸಂಹಾರ ಮಾಡ್ತಾರೆ, ಲೋಕ ಕಲ್ಯಾಣವನ್ನು ಮಾಡ್ತಾರೆ, ಹಾಗೂ ಜಗತ್ತಿಗೆ ತನ್ನ ಕೃಪಾ ಕಟಾಪಕ್ಷವನ್ನು ನೀಡ್ತಾರೆ. ಈ ಒಂದು ಹಿರಣ್ಯಕಶಿಪು ಹಾಗೂ ನರಸಿಂಹನ ಲೀಲೆಯಲ್ಲಿ ನಾವು ತಿಳಿಬೇಕಾಗಿರುವಂಥ ವಿಷಯಗಳು ಅಂತ ಹೇಳಿದ್ರೆ, ಪ್ರಥಮವಾಗಿ ಗರ್ಭದಾನ ಸಂಸ್ಕಾರ. ಗರ್ಭದಾನ ಸಂಸ್ಕಾರ ಅಂತ ಹೇಳಿದ್ರೆ ಒಂದು ಶಿಶುವಿನ ಬೆಳವಣಿಗೆ, ಶಿಶುವಿನ ಆಧ್ಯಾತ್ಮಿಕ ಬೆಳವಣಿಗೆ. ಅನೇಕ ಜನರು ದೊಡ್ಡವರು ತಂದೆ ತಾಯಿರು ಬಂದು ಕೇಳ್ಕೊತಾರೆ, ನನ್ನ ಮಗ ತುಂಬ ಹೊರಟಾಗ್ಬಿಟ್ಟಿದ್ದಾನೆ, ನನ್ನ ಮಗಳು ಸರಿಯಿಲ್ಲ, ಬುದ್ಧಿ ಯಾಕೋ ಕೆಟ್ಟೋಗ್ಬಿಟ್ಟಿದೆ, ಏನು ಹೇಳಿದ್ರು ಮಾತು ಕೇಳೋದಿಲ್ಲ, ತುಂಬ ವಿಚಿತ್ರವಾಗಿ ಆಡ್ತಾರೆ. ಸೊ ಅವ್ರು ಯಾಕೆ ವಿಚಿತ್ರವಾಗಿ ಆಡ್ತಾರೆ ಅಂತ ಹೇಳಿದ್ರೆ, ನೀವು ತಂದೆ ತಾಯಿರು ವಿಚಿತ್ರವಾಗಿ ಆಡ್ತಾ ಇದ್ರಿ, ಆ ಗುಣ ಏನಾಗುತ್ತೆ, ಆ ಗುಣದ ಪ್ರಕಾರ ಒಂದು ಆತ್ಮ ಬಂದು ನಿಮ್ಮ ಶರೀರವನ್ನು ಸೇರಿಕೊಳ್ಳುತ್ತೆ.
ಅದರಿಂದ ಗರ್ಭದಾನ ಸಂಸ್ಕಾರ ಅಂತ ಹೇಳಿದ್ರೆ ಗಂಡು ಹೆಣ್ಣು ವಿವಾಹರಾಗಿ ಸಂಸ್ಕಾರಿತ ರೀತಿಯಲ್ಲಿ ಎಲ್ಲ ರೀತಿಯ ಪೂಜೆ ಪಠಣಗಳಿಂದ ಅಗ್ನಿ ಮುಂದೆ ಪ್ರಮಾಣ ಮಾಡಿಕೊಂಡು ಎಲ್ಲ ಬ್ರಾಹ್ಮಣರ ಒಂದು ವೇದ ಸ್ತುತಿಗಳಿಂದ ಆಶೀರ್ವಾದ ಪಡ್ಕೊಂಡು ವಿವಾಹರಿತರಾದಮೇಲೆ ಅವರು ಘೋಷಣೆ ಮಾಡಬೇಕು, ನಾನು ಇಂದು ಗರ್ಭದಾನ ಸಂಸ್ಕಾರ ಮಾಡ್ತಾ ಇದ್ದೀನಿ, ಗರ್ಭದಾನ ಮಾಡ್ತಾ ಇದ್ದೀನಿ, ಪುರುಷ ಗರ್ಭ ತನ್ನ ಹೆಂಡತಿಯ ಗರ್ಭಕ್ಕೆ ದಾನ ಮಾಡ್ತಾ ಇದ್ದೀನಿ ಬೀಜವನ್ನು. ಇಂದ ಅದನ್ನು ಪ್ರಕಟ ಮಾಡಿ ಎಲ್ಲರಿಂದ ಆಶೀರ್ವಾದ ಪಡ್ಕೊಂಡು ಹಿರಿಯರಿಂದ ಭಗವಂತನಿಂದ ಆಶೀರ್ವಾದ ಪಡ್ಕೊಂಡು ತಪಸ್ಯೆ ಮಾಡಿ ನನಗೆ ಒಂದು ಒಳ್ಳೆಯ ಶಿಶು ಬೇಕು, ಅದು ಹರಿಯ ಭಕ್ತಿ ಆಗಬೇಕು, ಹರಿಭಕ್ತನಾಗಬೇಕು, ಹರಿಭಕ್ತಿಯಲ್ಲಿ ಮುಂದುವರಿಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಯಾವಾಗ ಪುರುಷ ತನ್ನ ಸ್ತ್ರೀಯ ಗರ್ಭಕ್ಕೆ ಬೀಜವನ್ನು ನೀಡುತ್ತಾನೆ ಆಗ ಆ ಹುಟ್ಟುವಂತಹ ಶಿಶು ಅದು ಧಾರ್ಮಿಕನಾಗಿರುತ್ತೆ ಹಾಗೂ ಎಲ್ಲ ರೀತಿಯ ಸದ್ಗುಣಗಳನ್ನು ಹೊಂದಿರುತ್ತೆ. ಭಗವಂತನ ಭಕ್ತನಾದರೆ ಅವನು ಯಾವುದೇ ರೀತಿ ಆರ್ಥಿಕ ಬೆಳವಣಿಗೆ ಆಗೋದಿಲ್ಲ ಅಂತಲ್ಲ, ಭಗವಂತನ ಭಕ್ತರು ಏನೆಲ್ಲರೂ ಸನ್ಯಾಸಿಗಳಾಗ್ತಾರೆ ಅಂತಲ್ಲ, ಭಗವಂತನ ಭಕ್ತರು ರಾಜರು ಕೂಡ ಆಗ್ಬೋದು ಅಲ್ವಾ. ಇತಿಹಾಸದಲ್ಲಿ ಯುಧಿಷ್ಠ ಮಹಾರಾಜ ಪಾಂಡವರಿದ್ದರು, ಪ್ರಹ್ಲಾದ್ ಮಹಾರಾಜ, ಧ್ರುವ ಮಹಾರಾಜ ಇದ್ದ, ಅಂಬರೀಷ್ ಮಹಾರಾಜ ಇದ್ದ, ಮಹಾರಾಜರು ಇರಲ್ಲ, ಜನಕ ಮಹಾರಾಜ, ದಶರಥ ಮಹಾರಾಜ ಎಲ್ಲ ಮಹಾರಾಜರು ದೇಶವನ್ನೇ ಆಳ್ವಿಕೆ ಮಾಡ್ತಾಯಿದ್ರು, ಆದರೂ ಇವರು ಮಹಾನ್ ಭಕ್ತರಾಗಿದ್ದರು. ಅದರಿಂದ ಭಕ್ತಿ ಅನ್ನೋದು ಏನು ಇದು ಯಾವುದೋ ವಯಸ್ಸಾದ ಸಮಯದಲ್ಲಿ ಮಾಡುವಂಥದ್ದಲ್ಲ, ಭಕ್ತಿ ಅನ್ನೋಂಥದ್ದು ಪ್ರತಿಯೊಬ್ಬರ ಜೀವನ ಶೈಲಿಯದು, ಇದು ನಮ್ಮ ಜೀವಾತ್ಮದ ನಿಜವಾದ ಸ್ವರೂಪ. ಜೀವೇರ ಸ್ವರೂಪ ಹೋಯ್ ನಿತ್ಯ ಕೃಷ್ಣದಾಸ್, ಜೀವದ ಸ್ವರೂಪ ಅನನ್ಯವಾಗಿ ಹರಿಭಕ್ತಿ ಮಾಡುವಂಥದ್ದು. ಸೊ ಹರಿಭಕ್ತಿ ಮಾಡಿಕೊಂಡು ನಾವು ಯಾವುದೇ ರೀತಿಯ ಉದ್ಯೋಗವನ್ನು ಮಾಡ್ಕೋಬೋದು, ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಆರ್ಕಿಟೆಕ್ಟ್ ಆಗ್ಬೋದು, ಚಾರ್ಟೆಡ್ ಅಕೌಂಟೆಂಟ್ ಆಗ್ಬೋದು, ಏನು ಬೇಕಾದ್ರೂ ವಿದ್ಯಾಭ್ಯಾಸ ಮಾಡ್ಬೋದು. ಅರೆ ಮೂಲತಃ ನಮ್ಮದು ಬೇರು, ಹೇಗೆ ಒಂದು ಗಿಡಕ್ಕೆ ತಾಯಿ ಬೇರು ಮುಖ್ಯ, ಅದಲ್ಲದೆ ಸಣ್ಣ ಸಣ್ಣ ಬೇರುಗಳಿರುತ್ತೆ, ಹಾಗೆಯೇ ನಮ್ಮ ಒಂದು ಬುಡ ಎಲ್ಲಿರಬೇಕು, ಹರಿಭಕ್ತಿಯ ಸೇವೆಯಲ್ಲಿರಬೇಕು, ಹರಿಭಕ್ತರಿರಬೇಕು. ಹರಿಭಕ್ತಿ ಮಾಡಿಕೊಂಡು ನಾವು ಯಾವುದೇ ರೀತಿಯ ಉದ್ಯೋಗವನ್ನು ಮಾಡ್ಬೋದು. ಹೀಗೆ ಈ ಗರ್ಭದಾನ ಸಂಸ್ಕಾರ ಅನ್ನೋದು ಆಗಿರೋ ಕಾರಣ ಯಾವಾಗ ಕಯಾದು ಗರ್ಭವತಿ ಆಗಿರಬೇಕಾದ್ರೆ ಅವಳು ನಾರದ ಮುನಿಗಳ ಉಪದೇಶವನ್ನು ಕೇಳ್ಕೊತಾ ಇತ್ತು. ಗರ್ಭವತಿ ಸ್ತ್ರೀ ಆದಾಗಿದ್ದರೂ ಕೂಡ ನಂತರ ಅವಳ ಸಂಘ ಏನಿರಬೇಕು, ಸಾಧು ಸಂಘದಲ್ಲಿರಬೇಕು. ಗರ್ಭವತಿ ಆದಮೇಲೆ ಮತ್ತೆ ಪುನಃ ಟಿ ವಿ ಸೀರಿಯಲ್ಗಳು ಮೊಬೈಲ್ಗಳು ನೋಡಿಕೊಂಡು ಏನೇನೋ ವಿಚಾರಗಳು ಮಾಡ್ತಾಯಿದ್ರೆ ಆ ವಿಚಾರಗಳು ಅವಳ ಮುಖಾಂತರ ಆ ಮಗುಗೆ ಹೋಗುತ್ತೆ. ಆದ್ದರಿಂದ ಗರ್ಭಿಣಿ ಸ್ತ್ರೀ ಯಾವಾಗಲೂ ಭಗವಂತನ ಲೀಲೆಗಳನ್ನು ಕೇಳಬೇಕು, ಪುರಾಣಗಳು ಓದಬೇಕು, ಇಲ್ಲ ಶ್ರವಣ ಮಾಡಬೇಕು, ಹಾಗೂ ಸತತವಾಗಿ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಅದರಿಂದ ಆ ಗರ್ಭದಾನ ಆಗದೇ ಇದ್ದರೂ ಕೂಡ ಆ ಸಮಯದಲ್ಲಿ ಈ ನಂತರ ಸಂಘದಿಂದಾದರೂ ಕೂಡ ಆ ಮಗು ಪರಿವರ್ತನೆ ಆಗುತ್ತೆ. ಸಾಧು ಸಂಘ ಸಾಧು ಸಂಘ ಸರ್ವಶಾಸ್ತ್ರ ಕಹೇ ಲವ ಮಾತ್ರ ಸಾಧು ಸಂಘ ಸರ್ವಸಿದ್ಧಿ ಹೋಯ್. ಭಕ್ತರ ಸಂಘ ಯಾಕೆ ಮಾಡಬೇಕು, ಭಕ್ತರ ಸಂಘದಿಂದ ನಮಗೆ ಕೃಷ್ಣ ಭಕ್ತಿ ಅನ್ನೋದು ಪ್ರಾಪ್ತಿ ಆಗುತ್ತೆ. ಸೊ ನಮಗೆ ಶಾಲಾ ಕಾಲೇಜುಗಳಲ್ಲಿ ಹರಿಭಕ್ತಿ ಮಾಡಲಿಕ್ಕೆ ಯಾವುದೇ ರೀತಿಯ ಮಾರ್ಗದರ್ಶನ ಸಿಗೋದಿಲ್ಲ, ಅದಕ್ಕೆ ಸಿಗೋದು ಕೇವಲ ಸಾಧುಗಳ ಸಂಘದಿಂದ. ಆದ್ದರಿಂದ ಸಾಧು ಸಂಘದಿಂದ ನಾರದ ಮುನಿಗಳ ಸಂಘದಿಂದ ಕಾಯಾದಿನ ಶಿಶು ಪ್ರಹ್ಲಾದ ಮಹಾನ್ ಭಕ್ತನಾದ, ಮುಂದೇನು ಕೂಡ ದೊಡ್ಡ ಮಹಾರಾಜನಾದ. ಹಾಗೂ ಎರಡನೇದಾಗಿ ಅಸುರ ಗುಣ ಹಿರಣ್ಯಕಶಿಪು ನಾನಾ ರೀತಿಯ ಚಿಂತನೆ ಮಾಡಿದೆ, ಹೆಂಗೆ ಮೋಸ ಮಾಡ್ಬೋದು ಅಂತ ಹೇಳಿ ನಾನಾ ರೀತಿಯ ವರಗಳನ್ನು ಪಡ್ಕೊಂಡ. ಅರೆ ನಾವು ಎಷ್ಟೇ ರೀತಿ ಪ್ರಯತ್ನ ಮಾಡಿದ್ರೂ ಕೂಡ ಭಗವಂತನಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಭಗವಂತ ಜಗತ್ತಿಗೆ ಒಡೆಯ, ಎಲ್ಲರಿಗೂ ಬುದ್ಧಿ ಕೊಡುವನು ಅವನೇ. ಭಗವಂತನ ಮೋಸ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ದರಿಂದ ನಾವು ಏನು ಮಾಡ್ಬೋದು, ಭಗವಂತನ ಭಕ್ತಿ ಚೆನ್ನಾಗಿ ಮಾಡ್ಬೋದು. ಭಗವಂತನ ಮೋಸ ಮಾಡೋ ಬದಲು ಭಗವಂತನ ಭಕ್ತಿ ಮಾಡಿದ್ರೆ ಭಗವಂತ ನಮ್ಗೆ ಎಲ್ಲ ರೀತಿಯ ಸೌಕರ್ಯಗಳನ್ನು ಕೊಡ್ತಾನೆ. ಅದರಿಂದ ಮೋಸ ವಂಚನೆ ಮಾಡಿ ನಾವು ಎದುರು ನಿಂತ್ಕೊಂಡು ಮೇಲೆ ಹೋಗಬೇಕು ಅನ್ನೋ ಬದಲು ನಮ್ರ ಭಾವನೆಯಿಂದ ಭಗವಂತನ ಭಕ್ತಿ, ಭಗವಂತ ಯಾರಿಂದ ಆಕರ್ಷಿತನಾಗ್ತಾನೆ ಅಲ್ಲಿ ನಮ್ರ ಭಾವನೆ ಇದೆ. ಯಾವಾಗ ನಾವು ಭಗವಂತನ ಭಕ್ತರ ಸೇವಕರು, ಭೌತಿಕ ಜಗತ್ತಿನಲ್ಲಿ ಗುಣ ಏನು, ನಾನು ಒಡೆಯ ನಾನು ಬಾಸ್, ಅದು ಭೌತಿಕ ಜಗತ್ತಿನಲ್ಲಿ. ಆದರೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಾನು ಭಗವಂತನ ದಾಸ, ಭಗವಂತನ ಭಕ್ತರ ದಾಸ, ಗುರುಗಳ ದಾಸ. ಯಾಗ ಈ ನಮ್ರ ಭಾವನೆಯಿಂದ ದಾಸ್ಯ ಭಾವನೆಯನ್ನು ಬೆಳೆಸ್ಕೋತೀವಿ, ಭಗವಂತ ಅಂತಹ ಭಕ್ತರಿಗೆ ಆಕರ್ಷಿತನಾಗ್ತಾನೆ. ಇದು ಭಗವಂತನನ್ನು ನಮ್ಮ ಕಡೆ ಸೆಳ್ಕೊಳ್ಳುವಂತಹ ಮಾರ್ಗ. ಅದರಿಂದ ಈ ಹರಿಯ ನಾಮಸ್ಮರಣೆ
ಕಲಿಯುಗದಲ್ಲಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸುವಂಥದ್ದು. ಜಪ ಮಾಡಬೇಕಾದ್ರೆ ನಮ್ಮ ಭಾವನೆ ಏನಿರಬೇಕು? ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಮಾನಿನ ಮಾನದೇನ ಕೀರ್ತನೀಯ ಸದಾ ಹರಿಹಿ. ನಮ್ರ ಭಾವನೆಯಿಂದ, ಯಾವುದೇ ರೀತಿಯ ಅಹಂಕಾರವಿಲ್ಲದೆ, ನಾನು ದೊಡ್ಡವನು, ನಾನು ಶ್ರೇಷ್ಠವಾದನು, ನಾನು ಮಹಾನ್ ಭಕ್ತ, ಅಥವಾ ನಾನು ಮಹಾ ಉದ್ಯಮಿ, ನಾನು ಮಹಾನ್ ಪಂಡಿತ, ನಾನು ಏನೇನೋ ರೀತಿ ಪದವಿಗಳಿದೆ, ಎಲ್ಲ ಪದವಿಗಳನ್ನು ತ್ಯಾಗ ಮಾಡಿ ನಾನು ಭಗವಂತನ ಸೇವಕ, ಹಾಗೂ ಎಲ್ಲ ಜೀವಿಗಳು ಕೂಡ ಭಗವಂತನ ಅಂಶಗಳು. ಯಾರೇ ಇರಲಿ,